ಆಕ್ಚುಲಿ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ ಮೂವಿ ನಮ್ಮ ದೀಪೋಸ್ ಬರ್ತಡೇ ದಿನ ರಿಲೀಸ್ ಆಗಿದ್ದು ಒಂದು ಖುಷಿ. ನನ್ನ ಹೀರೋ ಜೊತೆಗೆ ನನ್ನ ರಿಯಲ್ ಹೀರೋ ಮೂವಿ ರಿಲೀಸ್ ಆಗಿದ್ದು ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೆ ನಿನ್ನ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಕರ್ಕೊಂಡು ಹೋಗು ನೋಡಬೇಕು, ನಾನು ಯಾವತ್ತೂ ಹೀರೋ ಜೊತೆ ಮೂವಿ ನೋಡಿಲ್ಲ ಅಂತ. ಸೊ ನನ್ನ ಹಸ್ಬೆಂಡ್ ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ತುಂಬ ಖುಷಿ ಆಗ್ತಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಮೂವಿ ನೋಡಿ, ಪೈರಸಿ ಮಾಡಬೇಡಿ. ಆ್ಯಂಡ್ ಹೊಸೊಬ್ರು ಡೈರೆಕ್ಷನ್ ಮಾಡಿದ್ರು, ಅದು ಹೊಸೊಬ್ರು ಥರ ಇಲ್ಲ, ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ಕತೆ ಫುಲ್ಲು ನಿಮ್ಮ ಮೂವಿ ನೋಡ್ರೆ ಎಲ್ಲೂ ಬೇಜಾರಾಗಲ್ಲ. ಕಾಮಿಡಿ ಇದೆ, ಒಂದು ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಇವರು ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ಹಸ್ಬೆಂಡ್ ಮೂವಿ ಅಂತ ಹೇಳ್ತಾ ಇಲ್ಲ, ನೀವೇ ಹೋಗಿ ಥಿಯೇಟರಲ್ಲಿ ಮೂವಿ ನೋಡಿ, ನಿಮಗೆ ಒಂದು ಒಳ್ಳೆ ಸಿನಿಮಾ ಅಂತ ಅನಿಸುತ್ತೆ. ಹೊಸೊಬ್ರಿಗೆ ಹಿಂಗೆ ಎನ್ಕರೇಜ್ ಮಾಡಿ, ತುಂಬ ಚೆನ್ನಾಗ ಮೂವಿ. ಒಬ್ವಿಯಸ್ಲಿ ದರ್ಶನ್ ಸರ್ ಫ್ಯಾನ್ ಅಂದರೆ ಅವತ್ತೊಂದು ದಿನ ಫುಲ್ ಕ್ರೇಜ್ ಇರುತ್ತೆ. ನಾ ಹಸ್ಬೆಂಡ್ಗೆ ಆಬ್ವಿಯಸ್ಲಿ ಫೀಲ್ ಆಗುತ್ತೆ, ನೋಡು ನಾನು ಹೀರೋ, ಹಸ್ಬೆಂಡ್ ನೀನು ಎನ್ಕರೇಜ್ ಮಾಡಲ್ಲ, ಡಿವೋರ್ಸ್ ಹಾಕೊಂತಿ ಅಂತ. ಬಟ್ ಸ್ಟಿಲ್ ಅವ್ರಿಗೆ ಒಳಗಡೆ ಖುಷಿ ಇದೆ. ಅವರು ಅವ್ರ ಫ್ಯಾನ್ ಇರೋದ್ರಿಂದ ಅವ್ರ ಸಪೋರ್ಟೂ, ಡಿವೋರ್ಸ್ ಸಪೋರ್ಟ್ ಮೋಸ್ಟ್ಲಿ ಇವ್ರ ಮೂವಿ ಮೇಲೆ ಇರಲಿ. ಅವರು ಡಿವೋರ್ಸ್, ನನ್ನ ಹಸ್ಬೆಂಡು ಡಿವೋರ್ಸ್ ಥರನೇ ಎತ್ತರಕ್ಕೆ ಬೆಳೀಲಿ ಅಂತ ಇಷ್ಟಪಡ್ತೀನಿ. ನನ್ನ ಎರಡನೇ ಸಿನಿಮಾ ಧೀರಾ ಸಾಮ್ರಾಟ್ ಇವತ್ತು ರಿಲೀಸ್ ಆಗಿದೆ. ಸೊ ಜನಗಳ ರೆಸ್ಪಾನ್ಸು ತುಂಬ ಪಾಸಿಟಿವ್ ಆಗಿ ಕೊಡ್ತಾ ಇದ್ದಾರೆ. ನಮಗಿದೆ ಈ ಜನಗಳು ಇಷ್ಟೊತ್ತವರೆಗೂ ಮಾತಾಡಿ ಈಗ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರಲ್ಲ, ಇದೇ ನಮ್ಮೊಂದು ಹಬ್ಬ, ಖುಷಿ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ, ಹೊಸ ಕಲಾವಿದರು ಹೊಸ ಹೊಸ ತಂಡಕ್ಕೆ ಹೊಸ ನಿರ್ದೇಶಕರಿಗೆ ನಿರ್ಮಾಪಕರಿಗೆ, ಸೊ ಎಲ್ಲರೂ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಮುಖಾಂತರ ನಾನು ಗುರು ಬಂಡಿ ಸರ್ ಅವ್ರಿಗೆ ಮತ್ತು ಪವನ್ ಕುಮಾರ್ ಸರ್ ಅವ್ರಿಗೆ, ಎಂಟೈರ್ ನನ್ನ ಧೀರ ಸಾಮ್ರಾಟ ಟೀಮು ಮತ್ತು ನನ್ನ ಎಲ್ಲ ಕನ್ನಡಿಗರಿಗೆ ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೌದು ಸರ್, ಅದು ತುಂಬ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ಇವತ್ತು ದರ್ಶನ್ ಸರ್ ಅವ್ರ ಬರ್ಡೇ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರಿಗಿರೋಂಥ ಫ್ಯಾನು ಬಾ ಹೇಳೋಕ್ಕಾಗಲ್ಲ, ಅದು ಕೊನೆನೆ ಇಲ್ಲ. ಸೊ ಅವ್ರ ಬರ್ಡೇ ಸಹ ನಾವು ಒಂದು ಸಿನಿಮಾ ರಿಲೀಸ್ ಆಗ್ತದೆ ಅಂದರೆ ಅವ್ರಿಗೂ ಕೊಡ್ತಾರೆ ಒಂದು ಚಿಕ್ಕ ಕಾಣಿಕೆ ಇರ್ಬೋದು, ಬಟ್ ಅದು ನಮ್ಗೆ ಹಬ್ಬನೇ ಸರ್. ಸೊ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಆಲ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನೋಡಿ ಸರ್, ಈ ಥರ ಇದ್ದೀವಿ ಖುಷಿಯಾಗೆ. ಧೀರಾ ಸಾಮ್ರಾಟ್ ನಿಮ್ಮ ಮೂವಿ ಸರ್, ಅವರು ಅವ್ರವ್ರ ಪಲ್ಸ್ನ ಆ್ಯಕ್ಚುಲಿ ಅರ್ಥ ಮಾಡ್ಕೊಂಡು ಮಾಡಿದ್ರು ಸಿನಿಮಾನ. ಆ್ಯಂಡ್ ತುಂಬಾನೇ ಖುಷಿ ಆಗ್ತಿದೆ ಅವರೆಲ್ಲ ರೆಸ್ಪಾನ್ಸ್ ಕೇಳಿ. ನಾವೇನು ಯಾವ್ಯಾವ ಒಂದು ವಿಚಾರನ ಆ್ಯಕ್ಚುಲಿ ಆಡಿಯನ್ಸಿಗೆ ಮುಟ್ಟಿಸ್ಬೇಕು ಅಂತ ಆ ಸ್ಕ್ರೀನ್ ಪ್ಲೇ ಆಗಿರಲಿ, ಆ ಡೈಲಾಗ್ಸ್ ಆಗಿರಲಿ, ನಾವು ಅದನ್ನ ಡಿಸೈನ್ ಮಾಡಿದ್ವು. ಅದು ಆ್ಯಕ್ಚುಲಿ ವರ್ಕೌಟ್ ಆಗಿದೆ. ಸೊ ಜನ ಅದನ್ನು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಐ ಫೀಲ್ ಆ ಒಂದು ಎಫರ್ಟ್ಸು, ಆ ಒಂದು ಸ್ಟ್ರಗಲ್, ಐ ಥಿಂಕ್ ಆಡಿಯನ್ಸ್ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಒಂದು ಸಂತೋಷದಲ್ಲಿ ಇದ್ದೀನಿ. ಇಲ್ಲ ಭಾವಕರು ಏನಂದ್ರೆ, ಸಿ ಆಕ್ಚುಲಿ ಮನಸ್ಸಿಂದ ಕೆಲಸ ಮಾಡಿದಾಗ ಮನಸ್ಸಿಂದ ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತೀವಿ, ಬಟ್ ಎಲ್ಲೋ ಒಂದ್ ಕಡೆ ಏನಾದ್ರೂ ಒಂದು ಸಮಸ್ಯೆಗಳು ಬಂದಾಗ ಸಿ ಒಬ್ಬ ಲೈಫಲ್ಲಿ ಮನುಷ್ಯನಿಗೆ ಒಂದು ಎರಡು ಮೂರು ನಾಲ್ಕು ಅಡೆತಡೆಗಳು ಸಮಸ್ಯೆಗಳು ಬಂದಾಗ ಅದನ್ನ ಫೇಸ್ ಮಾಡ್ತಾನೆ. ಅದೇ ಇಂಥ ಸ್ಟ್ರಾಂಗ್ ಇದ್ರು ಕೂಡ ಅದನ್ನ ಫೈಟ್ ಮಾಡ್ಬೋದು, ಬಟ್ ಸೀರೀಸ್ ಆಫ್ ಕಷ್ಟಗಳು ಅಂತರ ಬರೀ ಸಮಸ್ಯೆಗಳು ಬಂದಾಗ ಅದನ್ನ ಮೆಟ್ ನಿಲ್ಲುವಂಥದ್ದೇ ಒಂದು ಚಾಲೆಂಜ್ ಆಗುತ್ತೆ. ಬಟ್ ಏನಂದ್ರೆ ಅಷ್ಟು ಒಂದು ಎಫರ್ಟ್ ಹಾಕಿ ಒಂದು ಮಾಡಿದಾಗ ಸಿನಿಮಾ ಅದನ್ನು ಅಕ್ಸೆಪ್ಟ್ ಮಾಡಿ ಜನ ಕಂಟೆಂಟ್ ಅಂತೇಳಿ ಮಾತಾಡ್ತಾ ಇದಾರಲ್ಲ, ಕಂಟೆಂಟ್ ಸಿನಿಮಾಗಳು ಯಾವತ್ತೂ ಕನ್ನಡ ಪ್ರೇಕ್ಷಕರು ಮೋಸ ಮಾಡಿಲ್ಲ ಅಂದರೆ ಅದನ್ನ ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ, ಸ್ಪೆಷಲಿ ಹೊಸಬ್ರ ಸಿನಿಮಾ ಅಂತ ಬಂದಾಗ. ಸೊ ಅದೇ ಕಂಟೆಂಟ್ ಸಿನಿಮಾ ಇವತ್ತು ನಾವು ಕೊಟ್ಟಿದ್ದೀವಿ. ಸೊ ಎಲ್ಲ ಇನ್ನು ಅಭಿಮಾನಿಗಳಂದರೆ ಅಂದರೆ ಪ್ರೇಕ್ಷಕರು, ನೀವುಗಳು ಆ್ಯಕ್ಚುಲಿ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು. ಇದುವರೆಗೆ ಯಾವೆಲ್ಲ ಕಂಟೆಂಟ್ ಸಿನಿಮಾಗಳು ಬಂದಿದ್ವು ಎಲ್ಲವನ್ನೂ ನೀವು ಗೆಲ್ಲಿಸಿದ್ದೀರಾ. ತುಂಬಾ ಶ್ರದ್ಧೆ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ, ಕಷ್ಟ ಅಂತ ನಾನು ಖಂಡಿತ ಹೇಳಕ್ಕೆ ಹೋಗಲ್ಲ. ಶ್ರದ್ಧೆ ಪ್ರೀತಿಯಿಂದ ಮಾಡಿದ್ದೀವಿ. ನಮ್ಮ ಸಿನಿಮಾನ ಉಳಿಸಿ, ದಯವಿಟ್ಟು ಸಿನಿಮಾನ ಬುಕ್ ಮೈ ಶೋಲ್ ಆಲ್ರೆಡಿ ಇದೆ. ಸೊ ಎಲ್ಲೆಲ್ಲಿದೆ ದಯವಿಟ್ಟು ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ.